754 ಕುಟುಂಬಗಳಿಗೆ 20 ವರ್ಷಗಳಿಂದ ನಿವೇಶನವಾಗ್ಲಿ ಅಥವಾ ಮನೆ ಕಟ್ಟಲಿಕ್ಕಾಗ್ಲಿ ಕ್ರತ ಮಾಡ್ಲಿಕ್ಕಾಗ್ಲಿ ಯಾವುದೇ ರೀತಿಯ ಬೆಳವಣಿಗೆಗೆ ಪೂರಕವಾಗದೆ ಇರತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿ ಈಗ ನೋಡಿ 94 ಬಂದು ಎಷ್ಟು ವರ್ಷ ಆಯ್ತು 7 ವರ್ಷ ನಾವಿರಲ್ಲ ಬಂದು ನಾವು ಅಲ್ಲಿ ಯಾರೇ ಇರಲಿ ನಮ್ಗೆ ಪ್ರಶ್ನೆ ಅವರು ಇವರು ಅನ್ನೋಂಥದ್ದಲ್ಲ ಈಗ ನೀವು ಇದ್ದೀರಿ ನೀವಿಲ್ಲ ಅನ್ನೋಂಥದ್ದಲ್ಲ ಜನರ ಸಮಸ್ಯೆ ಇದು ನಮ್ಮ ಸಮಸ್ಯೆ ಅಲ್ಲ ಇದು ನಾನು ಅದಕ್ಕೆ ಶಾಲ್ ತಗೊಂಡು ಬಂದಿದ್ದೀನಿ ಇಲ್ಲಿ ಕೇಳಿ ಶಾಲ್ ತಗೊಂಡು ಬಂದಿದ್ದೀನಿ ಇಲ್ಲೇ ಮಲ್ಕೊಳ್ತೀನಿ ನೀವು ನಿಖರವಾಗಿ ಹೇಳದೇ ಇದ್ರೆ ನಾನು ಇಲ್ಲಿಂದ ಹೇಳೋದಿಲ್ಲ ನೀವು ಸಮಯಾವಕಾಶ ಹೇಳಬೇಕು ಇಂತಿಷ್ಟು ಸಮಯದ ಒಳಗಡೆ ಈ ಡೀಮ್ಡ್ ಫಾರೆಸ್ಟ್ ಅನ್ನು ಸರಿಪಡಿಸ್ತೀವಿ ಅನ್ನತಕ್ಕಂಥ ಭರವಸೆಯನ್ನು ಕೊಡಬೇಕು ಈಗಾಗಲೇ ಕಳೆದ ಒಂದು 6-7 ತಿಂಗಳಿಂದ ಇದ್ರ ಬಗ್ಗೆ ಸರ್ಕಾರ ಡೇ ಟು ಡೇ ಮೀಟಿಂಗ್ ಮಾಡ್ತಾ ಇದ್ದೀರಿ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಜೊತೆನೂ ಹಿಂದೆ ಇದ್ದಂಥ ಫಾರೆಸ್ಟ್ ಮಿನಿಸ್ಟರ್ ಜೊತೆನೂ ಮಾತಾಡಿದ್ದೀರಿ ಒಟ್ಟು ಸುಮಾರು ಅಂದಾಜು 10 ಲಕ್ಷ ಹೆಕ್ಟೇರಷ್ಟು ಏನು ಜಮೀನಿದೆ ಅದರಲ್ಲಿ 664 ಹೆಕ್ಟೇರ್ ಜಮೀನನ್ನು ವಾಪಸ್ ಕಂದಾಯ ಇಲಾಖೆಗೆ ಬಿಟ್ಕೊಡೋವಂಥದ್ದಕ್ಕೆ ಜಿಲ್ಲಾವಾರು ಒಪ್ಕೊಂಡಿದ್ದಾರೆ ಅದರಿಂದ ನಮ್ಮ ಗೌರವಾನ್ವಿತ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಏನು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ನಾವು ನಿಮ್ಮ ಜೊತೆ ಇದ್ದೀರಿ ಇದನ್ನು ವಾಪಸ್ ಪಡೆದು ರೈತರಿಗೆ ಮತ್ತು ಯಾರ್ಯಾರು ಮನೆ ಕಟ್ಕೊಂಡಿದ್ರು ಅವ್ರು ಕೊಡೋವಂಥ ವ್ಯವಸ್ಥೆಯನ್ನು ಕಡಾಖಂಡಿತವಾಗಿ ಮಾಡ್ತೀರಿ ಅದಕ್ಕೆ ಹಿಂಜರಿಕೆ ಇಲ್ಲ ಅಲ್ಲಿ ತಾವು ನಾನು ನಿಮ್ಮ ಹತ್ರ ಕೇಳಿದೆ ತಾವು ಕಂದಾಯ ಸಚಿವರಾಗಿ ಎಷ್ಟು ವರ್ಷ ಆಯಿತು ಅಂತ ಇದು ನಾವು 3-4 ಜನ ಕೇಳ್ಕೊಂಡು ಬಂದ್ವಿ ನಮ್ಗೆ ನಿಮ್ಮೇ ಏನು ಹೇಳಿದ್ದು ನಂಬಿಕೆ ಬರೋಲ್ಲ ನಮಗೆ ನಂಬಿಕೆ ಬರೋವಾಗ ಏನಾದರೂ ಮಾಡಬೇಕು ಕನಿಷ್ಠ ನೀವೇ ಕೊಟ್ಟಿರತಕ್ಕಂಥ 94C ಹಕ್ಕುಪತ್ರವನ್ನು ಕೊಡಬೇಕು ಡೀಮ್ ಫಾರೆಸ್ಟ್ ಅನ್ನು ತೆಗಿಬೇಕು 94C ಹೇಗೆ ಮಂಜೂರು ಮಾಡ್ತಾರೆ ಅವನು ಅಲ್ಲಿ ಮನೆಯನ್ನು ಕಟ್ಕೊಂಡಿದ್ದಾನೆ ಅವನು ಅಲ್ಲಿ ವಾಸ್ತವ್ಯ ಇದ್ದಾನೆ ಆದ್ದರಿಂದ ಅವನಿಗೆ 94C ಅವನಿಗೆ ಕೊಡಬೇಕು ಅನ್ನುವಂತ ತೀರ್ಮಾನವನ್ನು ಸರ್ಕಾರ ಕೈಗೊಂಡ ಮೇಲೆ ಮತ್ತೆ ಅವನು ಬಂದ್ಕೊಂಡು ಅದು ಅರಣ್ಯ ಇಲಾಖೆ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಅದನ್ನ ಏನೋ ಮಾಡೋಕೆ ಬಿಡ್ದಿದ್ರೆ ನೀವೇನು ಹೇಳ್ತೀರಿ ಸರ್ಕಾರ ಕೊಡುತ್ತೆ ಅವನು ಆಗೋದಿಲ್ಲ ಅಂತಾನೆ ನಾವು ಹೈಕೋರ್ಟಿಗೆ ಹೋಗ್ತೀವಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಈಗ ನಮ್ಮ ಸರ್ಕಾರ ಬಂದ ನಂತರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಡಿಮೋಡ್ ಫಾರೆಸ್ಟಿನ ಸಮಸ್ಯೆಗೆ ಒಂದು ತಾತ್ವಿಕವಾದಂಥ ಅಂತ್ಯ ಕಾಣಬೇಕು ಅನ್ನೋ ಕಾರಣಕ್ಕೆ ನಾವು ಅದನ್ನು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿ 10 ಲಕ್ಷ ಚಿಲ್ಲರೆ ಹೆಕ್ಟೇರ್ ಪ್ರದೇಶವನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥ ತೀರ್ಮಾನ ಮಾಡಿದೆ ಇದು ಯಾರ ಕಾರಣಕ್ಕೆ ಮಾಡಿದ್ದು ಯಾರು 53ನಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅವನಿಗೆ ಮಂಜೂರಾತಿ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಅದು ಮಾಡಿದ್ದು 94C ಸರ್ಕಾರಿ ಜಮೀನುಗಳಲ್ಲಿ ಯಾರು ಮನೆ ಕಟ್ಟಿಕೊಳ್ತಿದ್ದಾರೆ ಅಂಥವ್ರಿಗೆ ಮಂಜೂರಾತಿ ಪತ್ರ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ 94 ಜಾರಿಗೆ ತಂದಿದ್ದು ನಾವೇ ಈಗ ಅವ್ರಿಗೆ ಮಂಜೂರಾತಿ ಮಾಡಲಿಕ್ಕೆ ಡಿಮೋಡ್ ಫಾರೆಸ್ಟ್ ಅಡ್ಡ ಬಂದಿದೆ ಅದನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಅಫಿಡವಿಟ್ ಹಾಕ್ತಾ ಇದ್ದೀವಿ ಅಫಿಡವಿಟ್ ಹಾಕಿದ ತಕ್ಷಣ ಎಲ್ಲದೂ ಕೂಡ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನಮ್ಮ ಸರ್ಕಾರ ಡಿಮೋಡ್ ಫಾರೆಸ್ಟಿನ ಸಮಸ್ಯೆನ ಸರಿ ಮಾಡ್ಲಿಕ್ಕೆ ಬದ್ಧ ಆಗಿದೆ ಮಾನ್ಯ ಅರಣ್ಯ ಸಚಿವರು ಅದನ್ನ ಹೇಳಿದರೆ ಕಂದಾಯ ಸಚಿವರು ಅದನ್ನ ಹೇಳಿದ್ದಾರೆ ಸಮುದ್ರದ ಬದಿಯಲ್ಲಿರ್ತಕ್ಕಂಥ CRZ ಮರಳು ತೆಗಿಲಿಕ್ಕೆ ಆಗಿಲ್ಲ CRZ ಕಾಯ್ದೆಯಿಂದಾಗಿ ಸುಪ್ರೀಂ ಕೋರ್ಟ್ ಮತ್ತು ಗ್ರೀನ್ ಬೆಂಚು ಅದಕ್ಕೆ ಆಕ್ಷೇಪವನ್ನು ತಂದ್ರು ಈಗ ಆದ್ರೆ ಅಲ್ಲಿಯ ಎಲ್ಲಾ ಜನ ಒಟ್ಟಾಗಿ ಹೋಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಅದನ್ನ ಸರಿ ಮಾಡಿಸ್ಕೊಂಡು ಬಂದ್ರು ಇದೇ ಸರ್ಕಾರ ಈ ಜನರ ಪರವಾಗಿ ಇಷ್ಟು ವರ್ಷ ಆದ್ರೂ ಸಹ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳಿ ವರ್ಷಾನುಗಟ್ಟಲೆ ತೆಗೆದ್ರು CRZ ಅವ್ರು ಹೇಗೆ ಮಾಡ್ಕೊಂಡು ಬಂದ್ರು ಸಭಾಪತಿಗಳು 1075 ಪ್ರಶ್ನೆಯನ್ನ ಮಾನ್ಯ ಕಂದಾಯ ಸಚಿವರಲ್ಲಿ ತಾವು ಕೊಟ್ಟಿರತಕ್ಕಂತ ಉತ್ತರದಲ್ಲಿ ಕುಂದಾಪುರದಲ್ಲಿ ನಮ್ಮನೆ 50 ಡೀಮ್ಡ್ ಫಾರೆಸ್ಟ್ ಯಾವುದೂ ಇಲ್ಲ ಉಡುಪಿಯಲ್ಲಿ 38 ಇದೆ ಕಾರ್ಕಳದಲ್ಲಿ ಯಾವುದೂ ಇಲ್ಲ ಬೈಂದೂರಿನಲ್ಲಿ 4 ಇದೆ ಬ್ರಹ್ಮಾವರದಲ್ಲಿ 38 ಇದೆ ಕಾಪುನಲ್ಲಿ ಯಾವುದೂ ಇಲ್ಲ ಹೆಬ್ರಿಯಲ್ಲಿ ಯಾವುದೂ ಇಲ್ಲ ಅಂತ ಪೂರ್ತಿ ನಮ್ಮನೆ 50 ಅದೇ ಹೇಳಿದ್ರು 53 ಕುಂದಾಪುರದಲ್ಲಿ 3185 ಇದೆ ಉಡುಪಿಯಲ್ಲಿ 243 ಇದೆ ಕಾರ್ಕಳದಲ್ಲಿ 1727 ಇದೆ ಬೈಂದೂರಿನಲ್ಲಿ 109 ಇದೆ ಬ್ರಹ್ಮಾವರದಲ್ಲಿ 1758 ಇದೆ ಕಾಪುನಲ್ಲಿ 72 ಇದೆ ಹೆಬ್ರಿಯಲ್ಲಿ 599 ಇದೆ ಒಟ್ಟು 7754 ಕುಟುಂಬಗಳಿಗೆ ಡೀಮ್ಡ್ ಫಾರೆಸ್ಟ್ ನಮ್ಮನ್ನು ಎಂಬತಕ್ಕಂಥ ಹೆಸರಿನಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಈ ತೊಂದರೆ ಅನುಭವಿಸಲಿಕ್ಕೆ ಪರೋಕ್ಷವಾಗಿ ತಮ್ಮ ಇಲಾಖೆ ಕಾರಣನ ಒಂದು ಪ್ರಶ್ನೆ ನೇರ
ಕಾರಣ ನಾನು ಕೇಳೋದು. ಯಾಕಂದ್ರೆ ಹೇಳಿದ್ರೆ ಕೇಳ್ತೀನಿ. ಈ ನಮ್ಮಲ್ಲಿ ಸಿ ಆರ್ ಸರ್ ಸಮಸ್ಯೆ ಆಯಿತು, ಯಾರು ಮರಳೆತ್ತುವಂಗಿಲ್ಲ ಸಮುದ್ರ ಬದಿಯಲ್ಲಿ ಅಂತ ಹೇಳಿದರು. ಅವರೆಲ್ಲ ಗ್ರೀನ್ ಬೆಂಚಿಗೆ ಹೋಗಿ ಕೋರ್ಟಿಗೆ ಹೋಗಿ ಸರಿ ಮಾಡ್ಕೊಂಡು ಬಂದರು. ಇಲ್ಲಿ 7754 ಕುಟುಂಬಗಳಿಗೆ 20 ವರ್ಷಗಳಿಂದ ಒಂದು ನಿವೇಶನವಾಗಲಿ ಅಥವಾ ಮನೆ ಕಟ್ಟಲಿಕ್ಕಾಗಲಿ ಕ್ರತ ಮಾಡಲಿಕ್ಕಾಗಲಿ ಯಾವುದೇ ರೀತಿಯ ಬೆಳವಣಿಗೆಗೆ ಪೂರಕವಾಗದೇ ಇರತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಕೋರ್ಟು ಇದು ಈ ತನಕ ಸರ್ಕಾರ ಈ ತನಕ ಕೋರ್ಟಿಗೆ ಹೋಗತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಅದೂ ಅಲ್ಲದೆ ಡೀಮ್ಡ್ ಫಾರೆಸ್ಟಿಂದ ಹೇಳಿದೆ, 94C ಹೇಳಿದೆ. 94C ಅಂತ ಹೇಳಿದರೆ ಹೇಗೆ? 94C ಅಂದರೆ ಯಾರು ಮನೆ ಕಟ್ಕೊಂಡಿದ್ದಾನೆ ಆ ಮನೆ ಕಟ್ಕೊಂಡಿರತಕ್ಕಂಥದ್ದನ್ನು ಕಾಯಂ ಮಾಡತಕ್ಕಂಥದ್ದು ಅಲ್ವಾ ಅಧ್ಯಕ್ಷ ಸಚಿವರೇ? ಎಸ್ ಸರ್. ಎಸ್, ಹಾಗಾದರೆ ಆ 94C ಅವರು ಎಲ್ಲಿ ಮನೆ ಕಟ್ಕೊಂಡಿದ್ದಾರೆ? ಮರದ ಮೇಲೆ ಮನೆ ಕಟ್ಕೊಂಡಿರ್ಬೇಕಾ ಅಥವಾ ಕೆಳಗೆ ಕಟ್ಕೊಂಡಿರ್ಬೇಕಾ? ಕೆಳಗೆ ಮನೆ ಕಟ್ಕೊಂಡಿದ್ದರೆ ಅದು ಡೀಮ್ಡ್ ಫಾರೆಸ್ಟ್ ಹೇಗಾಗತ್ತೆ? ಒಂದು ವೇಳೆ ಅರಣ್ಯದ ಮೇಲೆ ಮನೆ ಕಟ್ಕೊಂಡಿದ್ದರೆ ಅದು ಡ್ರೀಮ್ ಫಾರೆಸ್ಟಿನ ವ್ಯಾಪ್ತಿಗೆ ಬರುತ್ತೆ ಅಲ್ಲ. ತಾವೇನು ಹೇಳ್ತೀರಿ ಸ್ವಾಮಿ? ನೋ, ಏನು ವಿಷಯನೇ ಇಲ್ಲ. ಸುನಿಲ್, ನೀವು ಕೂತ್ಕೊಳ್ಳಿ. ಸುನಿಲ್, ನೀವು ಸುಮ್ಮನೆ ಕೂತ್ಕೊಳ್ಳಿ, ನಿಮ್ಮನ್ನ ಎಬ್ಬಿಸ್ತಾರೆ ಬೇಕಂತ. ಅಲ್ಲಲ್ಲ, ಅವ್ರು ಬೇಕಾದ ಎಬ್ಬಿಸ್ತಾರೆ. 7 ವರ್ಷ ಆಯ್ತು ನಮ್ದು ಈಗ. ಈಗ ನೋಡಿ, 94 ಬಂದು ಎಷ್ಟು ವರ್ಷ ಆಯ್ತು? 7 ವರ್ಷ ನಾವಿರಲ್ಲ ಬಂದು. ನಾವು ಅಲ್ಲಿ ಯಾರೇ ಇರಲಿ, ನಮ್ಗೆ ಪ್ರಶ್ನೆ ಅವರು ಇವರು ಅನ್ನೋಂಥದ್ದಲ್ಲ. ಈಗ ನೀವು ಇದ್ದೀರಿ ನೀವಿಲ್ಲ ಅನ್ನೋಂಥದ್ದಲ್ಲ, ಜನರ ಸಮಸ್ಯೆ ಇದು. ನಮ್ಮ ಸಮಸ್ಯೆ ಅಲ್ಲ ಇದು, ನಮ್ಮನ್ನು ಆಯ್ಕೆ ಮಾಡಿದಂಥ ಜನರ ಸಮಸ್ಯೆ. ಹೇಳಿ, ನೀವು ಹೇಳತಕ್ಕಂಥದ್ದು ಈ ಡೀಮ್ಡ್ ಫಾರೆಸ್ಟ್ ಏನೇ ಇದೆ, 94C ಇದೆ. ನೀವೇ ಸರ್ಕಾರ ಆಗಲಿ, ಆಗ ಸರ್ಕಾರ ಹೇಳಿದ್ರು ಎಲ್ಲಿ ಸರ್ಕಾರ ಜಾಗ ಆಗುತ್ತೆ, ಅವ್ರಿಗೆ ಇದೆ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದ್ರು. ಇವತ್ತು ಹೇಳ್ತಾರೆ ನೀವು ಅಲ್ಲಿ ಮನೆ ಕಟ್ಟುವಂಗಿಲ್ಲ ಅಂತಾರೆ. ಈ 94C ಏನು ಎಫೆಕ್ಟ್ ಆಗ್ತದೆ ಅಂತ ಹೇಳಿದರೆ, ಸಾಮಾನ್ಯ 94C ಒಂದು ಮನೆ ಕಟ್ಕೊಂಡ್ರೆ ಆ ಮನೆ ಕಟ್ಕೊಂಡ್ರೆ ಅದಕ್ಕೆ ಮೆಸ್ಕಾಮಿಂದ ದೀಪ ತರಬೇಕು, ಲೈಟ್ ಬರ್ಬೇಕು, ಕುಡಿಯುವ ನೀರು ಬೇಕು, ರಸ್ತೆ ಬೇಕು, ಸ್ಕೂಲಿನ ವ್ಯವಸ್ಥೆ ಆಗ್ಬೇಕು, ಒಂದೊಂದು ಮನೆಗಳಿಗೆ ಸಮಸ್ಯೆಗಳಿದ್ರು ಸಹ ಅದನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಬಹುಶಃ ಅದನ್ನೇ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಪರಿಹಾರವನ್ನು ನಿಖರವಾಗಿ ಮಾಡಬೇಕು. ನಂದು ಯಾಕೆ ಗೊತ್ತಾ, ಅವ್ರು ಹೇಳಿದರು ನಂದು ಕೊನೆ ಇದು ಅಂತಂದ್ರು, ಯಾರು ಕೊನೆ ಭಾಷಣ ಅಂತ ಹೇಳಿದರು ಎಸ್ ಆರ್ ಪಾಟೀಲ್ರು. ನಂದು ಕೊನೆ ಹೋರಾಟ ಇದು. ಯಾಕೆ ಹೇಳಿದರೆ ಇದಕ್ಕೆ ನೀವು ನಿಖರವಾಗಿ ನಿಖರ ಅಲ್ಲ ಅದು ಅದು ಬೇರೆ ಮಾಡಿದ್ರು ಒಳ್ಳೇದು ಬಿಡಿ. ಅಲ್ಲ, ನಾನು ಹೇಳಿರೋ ವಿಚಾರ ಈಗ ನೀವು ಭಾರಿ ಆಶಯ ಭಾವನೆ ಅವರು. ಈಗ ನಾನು ಕೇಳೋದಿಷ್ಟೇ ಅಲ್ಲ, ನೀವೇನೇ ಹೇಳಿ. ಹರಿಪ್ರಸಾದ್ ಬಂದ್ರು ಡೆಲ್ಲಿಯಲ್ಲಿದ್ದವ್ರು, ಇಲ್ಲಿಗೆ ಬಂದಿದ್ದಾರೆ, ಹೋಗ್ಬೋದು ಅವರು. ಹೋಗ್ತಾರೆ ಅವರು. ನಾನು ತಮ್ಮ ಹತ್ರ ಕೇಳೋದು, ನಮ್ಮನೆ 50 ಅರ್ಜಿಗಳು ಕೊಡ್ಲಿಕ್ಕೆ ಬಂತ ಗೊತ್ತಾ ತಮಗೆ? ನಮ್ಮನೆ 50 ಯಾವಾಗ ಅರ್ಜಿ ಕೊಡ್ಲಿಕ್ಕೆ ಬಂತು? 1993. ನಮ್ಮನೆ 53 ಅರ್ಜಿ ಕೊಡ್ಲಿಕ್ಕೆ ಬಂದಿರೋದು 11/1/1998. ಏನ್ ಮಾಡ್ಬೇಕು ಹೇಳಿ ಸೆಟ್ರೆ? ಏನ್ರಿ ಉತ್ತರ ಹೇಳಿ ಕೇಳಿ 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 ಎಷ್ಟು ವರ್ಷ ಆಯ್ತು ಈಗ? ನಾನು ಅದಕ್ಕೆ ಶಾಲ್ ತಗೊಂಡು ಬಂದಿದ್ದೀನಿ, ಇಲ್ಲಿ ಕೇಳಿ. ಶಾಲ್ ತಗೊಂಡು ಬಂದಿದ್ದೀನಿ, ಇಲ್ಲೇ ಮಲ್ಕೊಳ್ತೀನಿ. ನೀವು ನಿಖರವಾಗಿ ಹೇಳದೇ ಇದ್ರೆ ನಾನು ಇಲ್ಲಿಂದ ಹೇಳೋದಿಲ್ಲ. ನೀವು ಸಮಯಾವಕಾಶ ಹೇಳಬೇಕು, ಇಂತಿಷ್ಟು ಸಮಯದ ಒಳಗಡೆ ಈ ಡೀಮ್ಡ್ ಫಾರೆಸ್ಟನ್ನು ಸರಿಪಡಿಸ್ತೀವಿ ಅನ್ನತಕ್ಕಂಥ ಭರವಸೆಯನ್ನು ಕೊಡಬೇಕು. ಸಚಿವರು, ಇದೇನು ನನ್ನ ಸ್ವಂತ ಅಲ್ಲ, ನಂದೇನಲ್ಲ, ನನ್ನ ಭೂಮಿ ಏನಿಲ್ಲ ಇದರಲ್ಲಿ. ಸಚಿವರು, ಉತ್ತರ ಹೇಳಿ ಸೆಟ್ರೆ. ಹಾಂ, ಉತ್ತರ ಹೇಳಿ. ಸನ್ಮಾನ್ಯ ಹಿರಿಯರಾದಂಥ ಪ್ರತಾಪ್ ಚಂದ್ರ ಶೆಟ್ಟಿಯವರು ಭಾಳ ಉದ್ವೇಗದಲ್ಲಿ ಮಾತಾಡಿದ್ದಾರೆ. ಜನ ಸಮಸ್ಯೆ ಈಗಾಗಲೇ ಸಭಾಪತಿಗಳೇ, ಈ ಡೀಮ್ಡ್ ಫಾರೆಸ್ಟ್ ಅನ್ನೋದು ಏನಿದೆ ಅದೇ ಅವೈಜ್ಞಾನಿಕ. ಹಿಂದೆ ಡಿ ಸಿಗಳಿದ್ದಂಥವ್ರು, ಭಾಳಷ್ಟು ಜನ ಡಿ ಸಿಗಳು, ಸರ್ಕಾರದ ಲ್ಯಾಂಡ್ ಯಾವ್ದು ಇದೆಯೋ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅಂತ ಬರೆದ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಅದಕ್ಕೇನು ಸರ್ವೆ ಆಗಿಲ್ಲ,
ಮತ್ತೆ ಫಾರೆಸ್ಟ್ ಅವರು ಏನು ಕೇಳಿಲ್ಲ, ಇವರೇ ಏಕಾಏಕಿ ಬರೆದ್ಬಿಟ್ಟು ಹೊರಟೌಟ್ ಅವರೇ. ಅದೇ ದೊಡ್ಡ ತಲೆನೋವಾಗಿರುವಂಥದ್ದು. ಇವತ್ತು ರಾಜ್ಯದಲ್ಲಿ ಒಟ್ಟು 1,11,800 ಎಕರೆ ಡೀಮ್ಡ್ ಫಾರೆಸ್ಟ್ ಇದೆ. ಈ ಡೀಮ್ಡ್ ಫಾರೆಸ್ಟ್ ಇವತ್ತು ಭಾಳಷ್ಟು ಜನ ರೈತರು ಉಳುಮೆ ಮಾಡ್ತಾ ಇದ್ದಾರೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ ಇವಾಗ ವಾಪಸ್ಸು ಸರ್ಕಾರಕ್ಕೂ ಯೋಜನೆಗಳಿಗೂ ತಗೊಳಕ ಆಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದೆ. ಒಂದ್ಸರಿ ಫಾರೆಸ್ಟ್ ಅಂದರೆ ಗೊತ್ತಲ್ಲ, ನಿಮ್ಮ ಸುಪ್ರೀಂ ಕೋರ್ಟಲ್ಲಿ 108 ಆರ್ಡರ್ಗಳಾಗ್ಬಿಟ್ಟಿದೆ. ಭಾಳ ಕಠಿಣವಾಗಿ ಆರ್ಡರ್ಗಳು ಇಶ್ಯೂ ಮಾಡಿಬಿಟ್ಟಿದ್ದಾರೆ. ಇವಾಗ ಗ್ರೀನ್ ಬೆಂಚ್ ಬೇರೆ ಇಲ್ಲಿ ತಮಿಳ್ನ ಚೆನ್ನೈನಲ್ಲಿ ಶುರು ಆಗಿದೆ, ಅವ್ರದ್ದು ಬೇರೆ ಇದರಲ್ಲಿ ನಮಗೆ ಒತ್ತಡಗಳು. ಆ ದೃಷ್ಟಿಯಿಂದ ನಾನು ಇದ್ರ ಬಗ್ಗೆ ನಮ್ಮೆಲ್ಲ ಮಂಗಳೂರು ಭಾಗದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಇವರೆಲ್ಲ ನನಗೆ ಮನವಿ ಕೊಟ್ಟಿದ್ದಾರೆ. ಈಗಾಗಲೇ ಕಳೆದ ಒಂದು 6-7 ಇದ್ರ ಬಗ್ಗೆ ಸರ್ಕಾರ ಡೇ ಟು ಡೇ ಮೀಟಿಂಗ್ ಮಾಡ್ತಾ ಇದ್ದೀರಿ. ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಜೊತೆನೂ, ಹಿಂದೆ ಇದ್ದಂಥ ಫಾರೆಸ್ಟ್ ಮಿನಿಸ್ಟ್ರ್ ಜೊತೆನೂ ಮಾತಾಡಿದ್ದೀರಿ. ಒಟ್ಟು ಸುಮಾರು ಅಂದಾಜು 900,000 ಈ 10,00,000 ಏನು ಜಮೀನಿದೆ ಅದರಲ್ಲಿ 664 ಜಮೀನನ್ನು ವಾಪಸ್ ಕಂದಾಯ ಇಲಾಖೆಗೆ ಬಿಟ್ಕೊಡೋವಂಥದ್ದಕ್ಕೆ ಜಿಲ್ಲಾವಾರು ಒಪ್ಕೊಂಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ರು ಒಪ್ಕೊಂಡಿದ್ದಾರೆ, ಬಿಟ್ಕೊಡ್ತೀರಿ, ಇದು ಕಂದಾಯ ಸೇರಿದಂಥದ್ದು, ಉಳುಮೆ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಕೊಡ್ಬೋದು ಅಂತ. ಅದರಿಂದ 664,000 ಜಮೀನನ್ನು ವಾಪಸ್ ಕಂದಾಯ ಇಲಾಖೆಗೆ ಪಡೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀರಿ. ಈಗಾಗಲೇ ಫಾರೆಸ್ಟ್ ಈ ಇಲಾಖೆಗೂ ಹೇಳಿದ್ದೀರಿ, ಅವರು ಒಪ್ಕೊಂಡಿದ್ದಾರೆ. ಒಂದು ಅಫಿಡವಿಟ್ ಏನು ಹಿಂದೆ ಕೇಸ್ ಹಾಕಿದ್ರು, ನಾವಲ್ಲ, ಹಿಂದೆ ಇದ್ದಾಗ ಕೇಸ್ ಹಾಕ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಒಂದು ಅಫಿಡವಿಟ್ ಹಾಕಿ ಫಾರೆಸ್ಟ್ ಡಿಪಾರ್ಟ್ಮೆಂಟರೇ ನಾವು ಇದನ್ನು ವಾಪಸ್ಸು ಕಂದಾಯ ಇಲಾಖೆಗೆ ಕೊಡ್ತೀನಿ ಅನ್ನೋ ಸ್ಥಿತಿಗೆ ನಾವು ತಂದಿದ್ದೀರಿ. ಅದರಿಂದ ನಮ್ಮ ಗೌರವಾನ್ವಿತ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಏನು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ, ನಾವು ನಿಮ್ಮ ಜೊತೆ ಇದ್ದೀರಿ. ಇದನ್ನು ವಾಪಸ್ ಪಡೆದು ರೈತರಿಗೆ ಮತ್ತು ಯಾರ್ಯಾರು ಮನೆ ಕಟ್ಕೊಂಡಿದ್ರು ಅವ್ರು ಕೊಡೋವಂಥ ವ್ಯವಸ್ಥೆಯನ್ನು ಕಡಾಖಂಡಿತವಾಗಿ ಮಾಡ್ತೀರಿ, ಅದಕ್ಕೆ ಹಿಂಜರಿಕೆ ಇಲ್ಲ. ರೈಟ್, ಮುಗಿತು ಶೆಟ್ರ. ಅಲ್ಲಿ ತಾವು ನಾನು ನಿಮ್ಮ ಹತ್ರ ಕೇಳಿದೆ, ತಾವು ಕಂದಾಯ ಸಚಿವರಾಗಿ ಎಷ್ಟು ವರ್ಷ ಆಯಿತು ಅಂತ. ಇದು ನಮ್ಮ 3-4 ಜನ ಕೇಳ್ಕೊಂಡು ಬಂದ್ವಿ, ನಮ್ಗೆ ನಿಮ್ಮೇ ಏನು ಹೇಳಿದ್ದು ನಂಬಿಕೆ ಬರೋಲ್ಲ. ನಮಗೆ ನಂಬಿಕೆ ಬರೋವಾಗ ಏನಾದರೂ ಮಾಡಬೇಕು ನೀವು. ಅಲ್ಲಲ್ಲ, ಇದು ಸಚಿವರ ಎಲ್ಲ ಸಚಿವರ ಅಧಿವೇಶನದಲ್ಲಿ ಹೇಳಿದ್ರು, ಮನೆ ಬಂದು ಹೇಳೋದು ಅಲ್ಲ. ನೋಡಿ, ಇದು ಹಗುರವಾಗಿ ತಗೊಳ್ಬೇಡಿ, ಯಾಕಂದರೆ ತಾವು ಸಚಿವರಿದ್ದೀರಿ, ತಮ್ಮದೆಲ್ಲೋ ಓಡ್ತಾ ಕೆಲಸ ಆಗುತ್ತೆ ಸ್ವಲ್ಪ. ಪಾಪ ಮುಗ್ಧರಿಗೆ ಮನೆ 94C ಇಲ್ಲ, ಹೇಳೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ನೋಡಿ, 97C ಮಂಜೂರಾತಿ ಹಕ್ಕುಪತ್ರ ಕೊಟ್ಟು ಅದಕ್ಕೆ ಅರಣ್ಯ ಅಂತ ಹೇಳಿ ಇವರು ತಡೆಯೋದಾದ್ರೆ ಒಬ್ರು ಕೊಡ್ತಾರೆ ಒಬ್ರು ತಡೀತಾರೆ ಅನ್ನೋಂತ ನಾಟಕ ಎಕ್ಸ್ಪ್ಲೇನ್ ಮಾಡ್ಬೇಕು. ಯಾರು ಹಿಂದಿನ ಡಿ ಸಿ ಯಾರಿಗೆ ಕೇಳೋದು? ಯಾರು ಡಿ ಸಿ ಸರ್ಕಾರನ ಕೊಟ್ಟಿರೋದು? ಯಾರು 94C ಕೊಟ್ಟಿರೋದು? ಯಾರು? ನಾನು ಹೇಳೋದು ಕನಿಷ್ಠ, ಬೇರೆ ವಿಚಾರ ಆಮೇಲೆ ಚರ್ಚೆ ಮಾಡೋಣ. ಕನಿಷ್ಠ ನೀವೇ ಕೊಟ್ಟಿರ್ತಕ್ಕಂಥ 94C ಹಕ್ಕುಪತ್ರವನ್ನು ಕೊಡಬೇಕು, ಡೀಮ್ ಫಾರೆಸ್ಟ್ ಅನ್ನು ತೆಗಿಬೇಕು. ಇದನ್ನ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕು? ಏನ್ರಿ ಏನ್ ಡೀಮ್ಡ್ ಫಾರೆಸ್ಟ್ ಅದು ಏನ್ ಡಿಸೈಡ್ ಅದ್ದೆ? ಹೇಗೆ ಡಿಸಿಗಳು ಕೊಟ್ಟಿದ್ದಾರೆ? ಏನ್ ಯಾರು ಕೊಟ್ಟದ್ದು? ಸಭಾಪತಿಗಳೇ, ಹಿಂದೆ ಏನಾಗಿತ್ತು ನನಗೆ ಗೊತ್ತಿಲ್ಲ, ಆದ್ರೆ ನಾನು ರೆವಿನ್ಯೂ ಮಿನಿಸ್ಟರ್ ಆದ್ಮೇಲೆ ಅಫಿಷಿಯಲ್ ಮೀಟಿಂಗ್ ಮಾಡಿದ್ದೀನಿ ಫಾರೆಸ್ಟ್ ಇಲಾಖೆ ಜೊತೆ. ಒಂದಲ್ಲ 2 ಮೀಟಿಂಗ್ ಮಾಡಿ ರೆಕಾರ್ಡ್ ಅಲ್ಲಿ ಬಂದಿದೆ, ನಾವು ಇದನ್ನ ಬಿಟ್ಕೊಡ್ತೀರಿ ಅಂತ ಅವ್ರು ರೆಕಾರ್ಡ್ ಅಲ್ಲಿ ಹೇಳಿರೋದು. ಸುಮ್ಮನೆ ಓರಲ್ ಆಗಿ ನಾವು ಆತರ ಈ ತರ ಅಂತ ಹೇಳಿಲ್ಲ, ಓರಲ್ ಆಗಲ್ಲ, ಇದು ರೆಕಾರ್ಡ್ ಅಲ್ಲಿ ನಮ್ಮ ಮೀಟಿಂಗ್ ಅಲ್ಲಿ ನಾವು ಬಿಟ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅದನ್ನ ಅಫಿಡವಿಟ್ ಹಾಕಕ್ಕೆ ಈಗ ಲಾ ಡಿಪಾರ್ಟ್ಮೆಂಟ್ಗೂ ಮಾತಾಡಿದ್ದೀನಿ, ಲಾ ಡಿಪಾರ್ಟ್ಮೆಂಟ್ ಅವ್ರು ವೆರಿಫೈ ಮಾಡ್ತಾ ಇದಾರೆ ಯಾವ ರೀತಿ ಅದನ್ನ ಅಫಿಡವಿಟ್ ಹಾಕ್ಬೇಕು ಫಾರೆಸ್ಟ್ ಅವ್ರು ಅಂತ. ಲಾ ಡಿಪಾರ್ಟ್ಮೆಂಟ್ ಒಪ್ಪಿಗೆ ತಗೊಂಡು ಇಮಿಡಿಯೇಟ್ ಆಗಿ ಹಾಕ್ತೀರಿ, ಬಿಟ್ಕೊಡೋದ್ರಿಂದ ಇವರೇ ಡಿಪಾರ್ಟ್ಮೆಂಟ್ ಒಪ್ಕೊಂಡು ಬಿಟ್ಕೊಡೋದ್ರಿಂದ ಇದು ಪ್ರಶ್ನೆ ಏನು ಉದ್ಭವ ಆಗಲ್ಲ, ಕೋರ್ಟ್ ಎಂಟ್ರಿ ಆಗೋ ಪ್ರಶ್ನೆ ಅಲ್ಲಿ ಉದ್ಭವ ಆಗಲ್ಲ, ಬಿಟ್ಕೊಡ್ತಾರೆ 100%. ನಾನು ಮೂವ್ ಮಾಡಿದ್ದೀನಿ, ಹಿಂದೆ ಯಾರು ಮಾಡಿದ್ರು ಮಾಡಿಲ್ಲ ಗೊತ್ತಿಲ್ಲ, ನಾನಂತೂ ಮೂವ್ ಮಾಡಿದ್ದೀನಿ, ನ್ಯಾಯ ದೊರಕಿಸ್ಕೊಡ್ತೀನಿ. ಡೀಮೂರು ಫಾರೆಸ್ಟ್ 664 ಜಮೀನು ಸರ್ಕಾರ ಕಂದಾಯ ಇಲಾಖೆ ವಾಪಸ್ ಪಡೀತೀರಿ. ಓಕೆ ವಿನಾಚಯ ಸಾಕ್ರಿ ಕೇಳಿದ್ರಲ್ಲ. ಅಲ್ಲ, ನಾವು ಶಾಸ್ತ್ರ ಮಾಡೋ ಬರೋದು, ಇದು ಒಂದು ಕೇಳೋದು, ಅವರೊಂದು ಉತ್ತರ ಕೊಡೋದು, ಮತ್ತೇನು ಮಾಡಬೇಕು? ನಿಖರವಾಗಿ ಬೇಕು. ನಾನು ಹೇಳಿದೆ, ಉತ್ತರ ಕೊಡಿ ಸಭಾಪತಿಯವರೇ, ಒಂದಕ್ಕೆ ನೀವು ಉತ್ತರ ಕೊಡಿ. ಒಂದು ಹಕ್ಕುಪತ್ರ 94C ಒಬ್ಬರಿಗೆ ಮಂಜೂರು ಮಾಡಿದ ಮೇಲೆ, 94C ಒಬ್ಬರಿಗೆ ಮಂಜೂರು ಮಾಡಿದ ಮೇಲೆ
94C ಹೇಗ್ ಮಂಜೂರು ಮಾಡ್ತಾರೆ? ಅವನು ಅಲ್ಲಿ ಮನೆಯನ್ನು ಕಟ್ಕೊಂಡಿದ್ದಾನೆ, ಅವನು ಅಲ್ಲಿ ವಾಸ್ತವ್ಯ ಇದ್ದಾನೆ, ಆದ್ದರಿಂದ ಅವನಿಗೆ 94C ಅವನಿಗೆ ಕೊಡ್ಬೇಕು ಅನ್ನುವಂತ ತೀರ್ಮಾನವನ್ನ ಸರ್ಕಾರ ಕೈಗೊಂಡ ಮೇಲೆ ಮತ್ತೆ ಅವನು ಬಂದ್ಕೊಂಡು ಅದು ಅರಣ್ಯ ಇಲಾಖೆ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಅದನ್ನ ಏನೋ ಮಾಡೋಕೆ ಬಿಡ್ದಿದ್ರೆ ನೀವೇನು ಹೇಳ್ತೀರಿ? ಸರ್ಕಾರ ಕೊಡುತ್ತೆ, ಅವನು ಆಗೋದಿಲ್ಲ ಅಂತಾನೆ. ನಾವು ಹೈಕೋರ್ಟಿಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಅವ್ರು ಹೇಳೋದು ಅರ್ಥ ಇದೆ ಅದಕ್ಕೆ ಇದ್ದೀರಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿ ಅವ್ರಿಗೆ ನ್ಯಾಯ ಸೀಟ್ಗಳಿಗೆ ಗ್ರಾಂಟ್ ಮಾಡಿದ ಮತ್ತ ಆಮೇಲೆ ಡೀಮ್ಡ್ ಫಾರೆಸ್ಟ್ ಕೊಡ್ಬೇಕಲ್ಲ ವಾಪಸ್ ಹೇಳ್ಬಿಡಿ. ಏನು ಹೇಳಿದೆ ಈಗ 94C ಅಡಿಯಲ್ಲಿ ಗ್ರಾಂಟ್ ಆಗಿರ್ತೈತಿ. ಗ್ರಾಂಟ್ ಆದ್ಮ್ಯಾಗ ಸಬೂಬ್ ಏನು ಹೇಳಬಾರ್ದು, ಅದನ್ನ ಅವ್ರಿಗೆ ಏನು ಬಿಡಿಸಬಾರ್ದು ಅಂತ. ಅವ್ರಿಗೆ ಅವ್ರಿಗೆ ಇದು ಡಿಎಂಡ್ ಐತಿ ಮತ್ತೇನೋ ಐತಿ ಅಂತ ಹೇಳಬಾರ್ದು. ಅವ್ರಿಗೆ ಪ್ರೊಟೆಕ್ಷನ್ ಸಿಗಬಾರ್ದು, ಅವ್ರು ಬಿಡಿಸ್ಕೊಡಬಾರ್ದು. ಸೆಕ್ಯೂರಿಟಿ ಬೇಕಲ್ಲ, ಬಿಡಿಸಬಾರ್ದು ಅವ್ರನ್ನ, ಅಲ್ಲೇ ಅವ್ರು ಮುಂದುವರ್ಸ್ಬೇಕಂತ ಹೇಳ್ತಾರ. ಅವ್ರು ಬಿಡಿಸ್ಕೊಡುದ್ರು ಅಂತ ಹೇಳ್ತಾರೆ. ನಮ್ಮ ಕೂಗಿರೋದು ಅರ್ಜಿ ಹಾಕಿದಾಗ ಕಂದಾಯ ಇಲಾಖೆಯವರು ಬಂದು ಪಂಚಾಯತ್ನವರು ಬಂದು ಜಂಟಿ ಸರ್ವೆ ಮಾಡಿ ಅಲ್ಲಿ ಅವರು ವಾಸ್ತವ್ಯ ಇದ್ದಾರೆ ಎನ್ನತಕ್ಕಂಥ ನೆಲೆಯಲ್ಲಿ 94C ಅವರಿಗೆ ಮಂಜೂರಾತಿ ಮಾಡುತ್ತಾರೆ. ಅವರಿಗೆ ಮಂಜೂರಾತಿ ಮಾಡಿದ ಮೇಲೆ ಅದು ಡೀಮ್ಡ್ ಫಾರೆಸ್ಟ್ ಕೊಡೋಕ್ಕಾಗೋದಿಲ್ಲ. ಅದು ಹೇಗ್ರಿ? ಒಂದೇ ಸರ್ಕಾರದ ಎರಡು ಮುಖ, ಒಂದು ಕೊಡಿ ಅಂತಾರೆ, ಒಂದು ಕೊಡಬೇಡಿ ಅಂತಾರೆ. ಹೇಳ್ಬಿಡಿ ಸಚಿವರ ಸಭಾಪತಿಗಳ. ನಾವ್ ಹೇಳಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನಾನ ತೊಂದರೆ ಮಾಡ್ತಾ ಇದ್ರೆ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ತೀನಿ, ಮಾತಾಡಿ ಅದನ್ನ ಕ್ರಮ ಮಾತಾಡೋದು. ಸಾಕ್ರಿ, ಒಂದಕ್ಕೆ ಉತ್ತರ ಕೊಟ್ರ ಅಲ್ಲ, ಒಂದಕ್ಕೆ ಆಯ್ತು, ಎಷ್ಟೊಂದು ಕೊಡುದು ಅಲ್ಲ, ಒಂದಕ್ಕೆ ಉತ್ತರ ಕೊಡಿ. ಹೇಳ್ಬಿಡಿ, ಕೇಳ್ರಿ. 94C ಕೊಟ್ಟಿರೋದು ಯಾರು? ಯಾರು ಕೊಟ್ಟಾರ ಹೇಳ್ರಿ? ಯಾರು ಕೊಟ್ಟಿರೋದು? ಹೇಳಿ ಸುನಿಲ್, ಹೇಳಿ. ಅವ್ರ ಸರ್ ಒಂದ್ ನಿಮಿಷ ಸರ್, ಮನೆ ದಿನ ಅಂತ ಮಾತಾಡ. ಅದೆಲ್ಲ ಬಿಡಿ, ಅದೆಲ್ಲ ತಮ್ಮ ಅಲ್ಲೆಲ್ಲ ತಮ್ಮ ಮಾತಾಡಿ. ಸುನಿಲ್, ಸುನಿಲ್, ನಿಮ್ಮ ಭಿಕ್ಷೆ ನಾನು ತಗೊಳ್ಳೋದಿಲ್ಲ. ಹೋಗಬೇಕಲ್ಲ ಸರ್, ಯಾರ ಭಿಕ್ಷೆಯಲ್ಲಿ ನಾನು ಬಂದವನಲ್ಲ. ನೀವು ಸಭಾಪತಿಯಾಗಿ ಕೆಲಸ ನಿರ್ವಹಿಸಿದ್ರೆ ಯಾರ ಭಿಕ್ಷೆ ಮಾತಾಡ್ಲಿಕ್ಕೆ ನಾನು ಹೇಳಿದ್ನಲ್ಲ. ಹೆಂಗ್ ಬೇಕಾದ್ರೆ ಇತ್ಯರ್ಥ ಮಾಡಿದ್ರೆ ಹೇಳುವ ಮಟ್ಟ ಕೂಡಿ, ಇಲ್ಲೇ ಕೂತ್ಕೊಳ್ತೇನೆ. ನೀವು ಏನು ಬೇಕಾ ತೀರ್ಮಾನ ಕೂತ್ಕೊಳ್ಳಿ. ವಿನಾಚಯ, ವಿನಾಚಯ, ಒಂದ್ ನಿಮಿಷ. ನೀವು ಮಂತ್ರಿಯ ಕೆಲಸ ಮಾಡಿರಿ, ಹಿಂಗ ಹೇಳತ್ ಹೇಳಕ್ಕಾಗಲ್ಲ. ಅವ್ರು ಹೇಳ್ಯಾರ ಹಿಂಗ ಮಾಡಿಕೊಡ್ತೀವಿ, ಅದನ್ನ ಬಿಡಿಸ್ಕೊಡ್ತೀವಿ. ಹರಿಪ್ರಸಾದ್, 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 ಒಂದ್ ನಿಮಿಷ ಕೇಳ್ರಿ. ಈಗ ಮಂತ್ರಿಗಳಿಗೆ ಹಿಂಗ ಹೇಳತ್ ಹೇಳಕ್ ನನಗೆ ಆಗುದಿಲ್ಲ. ಮಾಡಿಕೊಡ್ತೀವಿ ಅಂದಾರ, ಅದನ್ನ ಸರಿಪಡಿಸ್ತೀವಿ ಅಂದಾರ, ಜವಾಬ್ದಾರಿ ಅಂದಾರ, ಅಫಿಡೇಟ್ ಕೊಟ್ರೆ ಮಾಡ್ತೀವಿ ಅಂತ ಹೇಳ್ರಿ. ಅದಕ್ಕಿಂತ ಏನ್ ಮಾಡಕ್ಕಾಗತ್ತೆ ಹೇಳಿ? ಸಭಾಪತಿ ಅವರೇ, ಇದು ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಸರ್. ಈಗ ನಮ್ಮ ಜಿಲ್ಲೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಡಿಮುಡ್ ಫಾರೆಸ್ಟಿನ ಸಮಸ್ಯೆ ಉದ್ಭವ ಆಗಿತ್ತು, ಈ ಸರ್ಕಾರ ಬಂದಂತರ ಅಲ್ಲ. ಯಾರಾದ್ರಾಗ್ಲಿ ಡಿಮುಡ್ ಫಾರೆಸ್ಟಿನ ಸಮಸ್ಯೆ 93-94 ಪ್ರಾರಂಭ ಆಗಿತ್ತು. ಅವತ್ತಿನಿಂದ ನಮ್ಮ ಜಿಲ್ಲೆಯೂ ಸೇರಿಸಿಕೊಂಡಂತೆ ಮಲೆನಾಡಿನ ಜನದ ಭಾಗದ ಜನ ಬಹಳ ಒದ್ದಾಡ್ತಿದ್ದಾರೆ. ಯಾರು ಇವ್ರು ಹೇಳದಂತೆ 57 53 ಅರ್ಜಿ ಕೊಟ್ಟಿದ್ದಾರೆ. ಉಳುಮೆ ಮಾಡಿಕೊಂಡು ಕೃಷಿ ಮಾಡ್ತಾ ಇದ್ರು ಕೂಡ ಮಂಜೂರಾತಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂತಂದ್ರೆ ಡಿಮುಡ್ ಫಾರೆಸ್ಟ್ ಇದೆ ಅನ್ನೋ ಕಾರಣಕ್ಕೋಸ್ಕರ. ಮೊನ್ನೆ ಕಂದಾಯ ಸಚಿವರು ಹೇಳಿದ್ರು ಡಿಮುಡ್ ಫಾರೆಸ್ಟ್ ಅವೈಜ್ಞಾನಿಕವಾಗಿ ಮಾಡಿದರೆ ಅವತ್ತಿನ ಕಾಲದಲ್ಲಿ ಯಾರು ರವಿನಿ ಅವರು ಮಾಡಿದ್ದಾರೆ ಅಂತ. ಈಗ ನಮ್ಮ ಸರ್ಕಾರ ಬಂದ ನಂತರ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ ನಂತರ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಡಿಮುಡ್ ಫಾರೆಸ್ಟಿನ ಸಮಸ್ಯೆಗೆ ಒಂದು ತಾತ್ವಿಕವಾದಂಥ ಅಂತ್ಯ ಕಾಣಬೇಕು ಅನ್ನೋ ಕಾರಣಕ್ಕೆ ನಾವು ಅದನ್ನು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿ 10 ಚಿಲ್ಲರೆ ಹೆಕ್ಟೇರ್ ಪ್ರದೇಶವನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥ ತೀರ್ಮಾನ ಮಾಡಿದೆ. ಇದು ಯಾರ ಕಾರಣಕ್ಕೆ ಮಾಡಿದ್ದು? ಯಾರು 53 ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅವನಿಗೆ ಮಂಜೂರಾತಿ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಅದು ಮಾಡಿದ್ದು. 94C ಸರ್ಕಾರಿ ಜಮೀನುಗಳಲ್ಲಿ ಯಾರು ಮನೆ ಕಟ್ಟಿಕೊಳ್ತಿದ್ದಾರೆ ಅಂಥವ್ರಿಗೆ ಮಂಜೂರಾತಿ ಪತ್ರ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ 94 ಜಾರಿಗೆ ತಂದಿದ್ದು ನಾವೇ. ಈಗ ಅವ್ರಿಗೆ ಮಂಜೂರಾತಿ ಮಾಡ್ಲಿಕ್ಕೆ ಡಿಮುಡ್ ಫಾರೆಸ್ಟ್ ಅಡ್ಡ ಬಂದಿದೆ, ಅದನ್ನು ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಅಫಿಡವಿಟ್ ಹಾಕ್ತಾ ಇದೀವಿ. ಅಫಿಡವಿಟ್ ಹಾಕಿದ ತಕ್ಷಣ ಎಲ್ಲದೂ ಕೂಡ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀವಿ. ನಮ್ಮ ಸರ್ಕಾರ ಡಿಮೋನಿಫಾರೆಸ್ಟೇಷನ್ ಸಮಸ್ಯೆನ ಸರಿ ಮಾಡಲಿಕ್ಕೆ ಬದ್ಧ ಆಗಿದೆ. ಮಾನ್ಯ ಅರಣ್ಯ ಸಚಿವರು ಅದನ್ನ ಹೇಳಿದರೆ, ಕಂದಾಯ ಸಚಿವರು ಅದನ್ನ ಹೇಳಿದ್ದಾರೆ. ಇಷ್ಟು ಸ್ಪಷ್ಟ ಇದ್ದಂದ್ರೆ ಇನ್ನೇನಿದೆ ಅದರಲ್ಲಿ? ರೈಟ್ ನೋಡಿ ಹರಿಪ್ರಸಾದ್, ಒಂದ್ ನಿಮಿಷ ಕೇಳಿ, ನನ್ನ ಮಾತು ಕೇಳಿ. ಈಗ ತಾವು ಇಷ್ಟು ಸೀನಿಯರ್ ಇದ್ರೆ ಇಷ್ಟು ಅನ್ಬೋದು. ಅವ್ರೇನು ಹೇಳ್ಯಾರ, ಇದ್ದ ಪರಿಸ್ಥಿತಿ ಒಳಗೆ ಎಲ್ಲ ಹೇಳ್ಯಾರ, ಇಮ್ಮಿಡಿಯೇಟ್ಲಿ ಮಾಡ್ಕೊಳ್ತೀವಿ, 600,000 ಹೆಕ್ಟೇರ್ ವಾಪಸ್ ತಗೋತೀವಿ, ಅಪ್ಡೇಟ್ ಕೊಟ್ಟಾರ, ಇದನ್ನ ಕೊಟ್ಟಾರ, ಮಾಡ್ತೀವಿ ಹೇಳಿ. ಯಾವ ಯಾವ ಜಿಲ್ಲೆನಲ್ಲಿ, ಯಾವ ಯಾವ ತಾಲೂಕಿನಲ್ಲಿ ಇಂತ ಎಲ್ಲ ಸರ್ವೆ ನಂಬರ್ ಸಮೇತ ಸರ್ವೆ ಮಾಡಿದೆ, ಯಾವ್ದು ಡಿಮೋಡ್ ಫಾರೆಸ್ಟ್ ಇದೆ, ಯಾವ್ದನ್ನು ವಾಪಸ್ ತೆಗೆದುಕೊಳ್ತಾ ಇದೆ, ಇದನ್ನ ಸರ್ವೆ ಮಾಡಾಗಿದೆ. ಇದ್ರಲ್ಲಿ ಇನ್ನೇನು ಸ್ಪಷ್ಟ? ಅವ್ರು ಹೇಳೋ ಪ್ರಕಾರ ಡೀಮ್ ಫಾರೆಸ್ಟ್ ಅಲ್ಲಿ ಆ 53 ಅದ್ರಲ್ಲಿ ಬರೋದ್ರಲ್ಲಿ ಮಾಡ್ಕೊಡಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ಡೀಮ್ ಫಾರೆಸ್ಟ್ ಅನ್ನು ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥ ಮೈನಿಂಗ್ ಎಲ್ಲ ಪರ್ಮಿಷನ್ ಎಷ್ಟು ಕೊಟ್ಟಿದ್ದಾರೆ ಅಂತ ತಾವು ನೋಡಿದ್ದೀರಿ? ಕಾನೂನು ಬಡವ್ರಿಗೆ ಬಂದಾಗ ನೀವು ಕಾನೂನು ಹೇಳ್ತಿದ್ದೀರಿ. ಒಂದ್ ನಿಮಿಷ, ಮೈನಿಂಗ್ ಇಶ್ಯೂಸ್ ನಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಫಾರೆಸ್ಟ್ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇಳಿ ತಿಳ್ಕೊಳ್ಳಿ. ಅಲ್ಲ, ಅದು ಇವರಿಗೆ ಮನೆಯ ವಿಚಾರ ಬಂದಾಗ ಆ ಮನೆಯನ್ನ ಅವರಿಗೆ ಬಿಡಿಸಲಾರ್ದಂತ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದ ಹೌದಲ್ರಿ? ಬಿಡಿಸಿಕೊಳ್ಳಲಾರದಂತ ಜವಾಬ್ದಾರಿ ಸರ್ಕಾರದ ಅಂತ ಹೇಳಿದ್ದಾರೆ. ಇದ್ರ ನಡುವೆ ಡಿಮೋಡ್ ಫಾರೆಸ್ಟ್ ನಲ್ಲಿ ಕೂತಿರುವಂತ 94 ನಮ್ಮ ಸರ್ಕಾರ ಬಂದ್ರೆ ಒಕ್ಕಲೇಬಿಸಿಲ್ಲ, ಯಾರನ್ನೂ ಒಕ್ಕಲೇಬಿಸಿಲ್ಲ. ಆ ಮನೆಗಳಲ್ಲಿ ಇದ್ರೆ ಎಲ್ಲರಿಗೂ ಕೊಟ್ಟಿದೀವಿ. ಈಗ ಅವ್ರಿಗೆ ಹಕ್ಕುಪತ್ರ ಕೊಡ್ಲಿಕ್ಕೆ ಬೇಕಾದಂತ ಕಾನೂನು ಕೆಲಸ ಮಾಡ್ತೀನಿ. ಸೋಮೋಟು ಹಾಫ್ ಆನ್ ಅವರ್ ಕನ್ವರ್ಟ್ ಮಾಡ್ತೀನಿ, ಹಾಫ್ ಆನ್ ಅವರ್ ಕಣ್ಣು ನಾಳೆ ತಗೋತೀನಿ. ಬರ್ರಿ ಒಳಗೆ ಬರ್ರಿ. ಸೆಟ್ ವಿನಾಚಯ ರೈಟ್ ರೈಟ್ ನಾನು ಮಾತಾಡ್ತೀನಿ. ಸರ್ಕಾರ ನಾನೇ ಕನ್ವರ್ಟ್ ಮಾಡ್ಕೊಟ್ಟಿನಿ. ರಾಜಕಾರಣ ಮಾತಾಡಿ, ನಾನು ಮಾತಾಡ್ತೀನಿ. ಡಿಮೋಡ್ ಫಾರೆಸ್ಟಿನ ಸಮಸ್ಯೆ ನಿಮ್ ಪಾಪದ ಕೂಸು, ನಮ್ದಲ್ಲ. ನಿಮ್ ಸರ್ಕಾರ ಇದ್ದಾಗ ಮಾಡಿದ್ದು ಡಿಮೋಡ್ ಫಾರೆಸ್ಟಿನ ಸಮಸ್ಯೆ ನಮ್ದಲ್ಲ. ನಿಮ್ಮ ಪಾಪದ ಕೂಸನ್ನು ನಾವು ಸರಿ ಮಾಡ್ತಾ ಇದೀವಿ. ಈಗ ನಮ್ ಸರ್ಕಾರ ಬಂದ ನಂತರ ಸರಿ ಮಾಡ್ತಾ ಇರೋದು. ಡಿಮೋಡ್ ಫಾರೆಸ್ಟಿನ ಸಮಸ್ಯೆ ನಿಮ್ದು, ನಮ್ದಲ್ಲ. ಡಿಮೋಡ್ ಸರಿ ಸರಿ ಇರ್ಲಿ ಬಿಡ್ರಿ. ಈ ವಿರೋಧ ಪಕ್ಷ ನಾಯಕರು ಎಲ್ಲ ಕಾಮನ್ ಮಾತಾಡೋದು. ನಮ್ ಸರ್ಕಾರ ಮಾಡಿದ್ದಲ್ಲ, ಕೊಡಿ ಕೊಡಿ. ಕುಮಾರ್ ಸರಿ ಮಾಡ್ಕೊಡ್ತೀವಿ ಸರ್. ನಾರಾಯಣ ಸ್ವಾಮಿ, ಈಗ 16 ಮಂತ್ರಿಗಳು ಭಾಗವಹಿಸ್ತಾರೆ. ಅಶೋಕ್ ಅವರು ಸಮರ್ಥಿಲ್ಲ, ಪಾಟೀಲ್ ಅಶೋಕ್ ಅವರು ಸಮರ್ಥಿಲ್ಲ. ಐ ನೋ ಹಿ ಇಸ್ ಕೆಪಬಲ್. ಈಗ ಹೇಳಿ ನಾನು ಒಂದು ತಮಗೆ ಕನ್ವಿನ್ಸ್ ಆಗ ಒಂದೇ ವಿಚಾರ, ತಮಗೆ ಕನ್ವಿನ್ಸ್ ಆಗುತ್ತಾ ಇರೋ ನೋಡಿ. ಸಿಆರ್ಝಡ್ ಅನ್ನುವಂತದ್ದು ಸಮುದ್ರ ಬದಿಯಲ್ಲಿ ಇರತಕ್ಕಂತ ಏರಿಯಾ. ಈಗ ಒಂದು ನಿಮಿಷ ಹೇಳಿ ಸರ್. ಸರ್ ನಿಮ್ಗೆ ಅರ್ಥ ಆಗುತ್ತೆ ಇಲ್ವೋ ಅಂತ ಪ್ರಯತ್ನ ಮಾಡಿ. ಬಹಳ ಕಷ್ಟ ನಿಮ್ಗೆ ನನಗೆ ಅರ್ಥ ಆಗಲಿ. ಸಮುದ್ರದ ಬದಿಯಲ್ಲಿ ಇರತಕ್ಕಂತ ಸಿಆರ್ಝಡ್ ನಲ್ಲಿ ಮರಳು ತೆಗಿಲಿಕ್ಕೆ ಆಗಿಲ್ಲ. ಸಿಆರ್ಝಡ್ ನ ಕಾಯ್ದೆ ಇದ್ದಾಗಿ ಸುಪ್ರೀಂ ಕೋರ್ಟ್ ಮತ್ತು ಗ್ರೀನ್ ಬೆಂಚ್ ಅದಕ್ಕೆ ಆಕ್ಷೇಪವನ್ನು ತಂದ್ರು. ಈಗ ಆದ್ರೆ ಅಲ್ಲಿಯ ಎಲ್ಲಾ ಜನ ಒಟ್ಟಾಗಿ ಹೋಗಿ ಸುಪ್ರೀಂ ಕೋರ್ಟ್ ಹೋಗಿ ಅದನ್ನ ಸರಿ ಮಾಡಿಸ್ಕೊಂಡು ಬಂದ್ರು. ಇದೇ ಸರ್ಕಾರ ಈ ಜನರ ಪರವಾಗಿ ಇಷ್ಟು ವರ್ಷ ಆದ್ರೂ ಸಹ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ, ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ, ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಅಂತ ಹೇಳಿ ವರ್ಷಾನುಗಟ್ಟಲೆ ತೆಗೆದ್ರು. ಸಿಆರ್ಝಡ್ ಅವ್ರು ಹೇಗ್ ಮಾಡ್ಕೊಂಡು ಬಂದ್ರು? ರೈಟ್ ರೈಟ್ ರೈಟ್.